ಬೇಕಾದಷ್ಟು ನೋಡ್ತೀನಿ, ಅಲ್ಲಿಗೆ ಹೆಂಗ್ ರೀಚ್ ಆಗ್ಬೇಕು ಅನ್ನೋದೇ ಗೊತ್ತಾಗ. ನಾನು ನಿಂಪಮ್ಮಿ ಯಾರಿಗಿಲ್ಲ ಏನು ಕಮ್ಮಿ, ನನ್ನ ಪ್ರಿವಿಯಸ್ ವಿಲಾಗ್ ಉಗ್ರ ನರಸಿಂಹ ಅರ್ಜುನಾಪುರಿ ಇದನ್ನ ನೀವು ನೋಡಿರ್ಬೋದು, ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಅದ್ರ ನಂತರ ನಾವು ಈ ಜಾಗಕ್ಕೆ ಬಂದ್ವಿ. ಇದು ಮದ್ದೂರಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯದ ಲೊಕೇಶನ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈ ದೇವಸ್ಥಾನದ ಹೆಸರು ವೈದ್ಯನಾಥೇಶ್ವರ ದೇವಾಲಯ. ಇಲ್ಲಿ ಇರುವ ಶಿಲಾಶಾಸನದಿಂದ ನಮಗೆ ಏನ್ ತಿಳಿಯುತ್ತೆ ಅಂದ್ರೆ, ಇಲ್ಲಿ ರಾಜರಾಜ ಚೋಳ, ಗಂಗರಾಜರು, ಹೊಯ್ಸಳ ರಾಜನಾದಂತಹ ವಿಷ್ಣುವರ್ಧನ, ಹಾಗೆ ಎರಡನೇ ಕೃಷ್ಣದೇವರಾಯರು ಇಲ್ಲಿ ಭೇಟಿ ಮಾಡಿದ್ರಂತೆ. ಇಲ್ಲಿ ನೆಲೆಸಿರುವ ಈಶ್ವರನಿಗೆ ಸಕಲ ರೋಗ ಹರಣ ಅಂದ್ರೆ ಸಕಲ ರೋಗಗಳನ್ನು ವಾಸಿ ಮಾಡುವಂತಹ ಒಂದು ಆ ಗುಣ ಲಕ್ಷಣಗಳಿದವಂತೆ. ಆದ್ರಿಂದ ಅದಕ್ಕೆ ಹೆಸರು ವೈದ್ಯನಾಥೇಶ್ವರ ಅಂತ ಕರೀತಾರೆ. ಈ ದೇವಾಲಯವು ಶಿಂಷಾ ನದಿಯ ತೀರದಲ್ಲಿದ್ದು ಇದರ ಸುತ್ತಮುತ್ತ ಹಚ್ಚ ಹಸಿರುವಿನಿಂದ ಕೂಡಿದೆ. ಹಾಗೆ ನಾನು ಕಂಡಂಗೆ ತುಂಬಾನೇ ನವಿಲುಗಳಿದ್ವು, ತುಂಬಾನೇ ಕೂಗ್ತಿದ್ವು, ತುಂಬಾನೇ ಖುಷಿ ಆಗ್ತಾ ಇತ್ತು. ನದಿಯ ದಡದಲ್ಲಿ 3 ಕಲ್ಗಳನ್ನ ಭಕ್ತಿಯಿಂದ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಹಾಗೆ ವೈದ್ಯನಾಥೇಶ್ವರನಲ್ಲಿ ನಮಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರದ ಹಾಗೆ ಕಾಪಾಡು, ಹಾಗೆ ಮತ್ತಿತರೆ ಯಾವುದೇ ರೀತಿಯ ಬೇಡಿಕೆ ಇದ್ದರೂ ಕೂಡ ಬೇಡ್ಕೊಬೋದಂತೆ. ಇಲ್ಲಿ 3 ಕಲ್ಗಳನ್ನ ಇಟ್ಟು ಪೂಜೆ ಮಾಡಿ ಬೆಲ್ಲದ ಮೇಲೂ ಉಪ್ಪನ್ನ ಇಟ್ಬಿಟ್ಟು ಅದನ್ನ ನದಿ ತೀರಕ್ಕೆ ಬಿಡಬೇಕಾಗುತ್ತೆ. ಬಿಟ್ಟ ಮೇಲೆ ನಂತರ ದೇವಾಲಯಕ್ಕೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿ ಬೇಡ್ಕೊಬೇಕಾಗುತ್ತೆ. ಇದು ಇಲ್ಲಿನ ಪದ್ಧತಿ. ನದಿಯ ದಡದಲ್ಲಿ ನಾವು ಪೂಜೆಯನ್ನು ಮುಗಿಸ್ಕೊಂಡು ನಾವು ದೇವರ ದರ್ಶನಕ್ಕೆ ದೇವಾಲಯಕ್ಕೆ ಬಂದ್ವಿ. ಅರ್ಚಕರು ಇಲ್ಲದ ಕಾರಣ ಇಲ್ಲಿ ಬಾಗ್ಲಾಕ್ಬಿಟ್ಟಿತ್ತು. ಆದ್ರಿಂದ ನಾವು ದೇವರ ದರ್ಶನ ಅಂದ್ರೆ ಗರ್ಭಗುಡಿ ಒಳಗಡೆ ಗರ್ಭಗುಡಿ ಹತ್ತಿರ ಹೋಗ್ಲಿಕ್ಕಾಗ್ಲಿಲ್ಲ, ಆದರೆ ದೂರದಿಂದನೇ ದರ್ಶನ ಮಾಡಿದ್ವಿ. ತುಂಬಾನೇ ಪಾಸಿಟಿವ್ ಎನರ್ಜಿ ಅನ್ನಿಸ್ತಿತ್ತು, ಅದೇನು ಪಾಸಿಟಿವ್ ವೈಬ್ಸ್ ಅಂದಿವಲ್ಲ ಅದು ಫೀಲ್ ಆಗ್ತಿತ್ತು. ಸಾವಿರದ 1941 ಕಾಲದಲ್ಲಿ ಆಗಿನ ಕಾಲದ ಒಡೆಯರ ಆಸ್ಥಾನದ ದಿವಾನರಾದಂತಹ ಸರ್ ಎಂ ಮಿರ್ಜಾ ಇಸ್ಮೈಲ್ ಅವರು ಇಲ್ಲಿ ಭೇಟಿ ನೀಡಿದ್ರಂತೆ. ಆಗ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ನಡೆದ್ವಂತೆ.
ದೇವಾಲಯವು ತುಂಬಾ ಪ್ರಶಾಂತವಾಗಿತ್ತು. ನಮ್ಮ ಮನಸ್ಸಿಗೂ ಕೂಡ ತುಂಬಾನೇ ನೆಮ್ಮದಿ ಅನ್ನಿಸ್ತಿತ್ತು. ಮೂಲವಾಗಿ ಚರ್ಮ ರೋಗ ಅರಣ ಅಂತಾನೆ ಹೇಳ್ತಾರೆ. ಅಂದ್ರೆ ಚರ್ಮದ ಯಾವುದೇ ರೀತಿಯ ರೋಗ ಇದ್ರೂ ಇಲ್ಲಿ ವಾಸಿಯಾಗತ್ತೆ ಅನ್ನೋ ನಂಬಿಕೆ ಇದೆ. ಇಲ್ಲಿಗೆ ಬಂದಂತಹ ಭಕ್ತರೊಬ್ರು ನಾವು ಮಾಡ್ತಾ ಇದ್ದಂತಹ ವಿಡಿಯೋ ನೋಡಿ ನಮಗೆ ತುಂಬಾನೇ ಪ್ರೋತ್ಸಾಹ ಕೊಟ್ರು. ಈ ಕಲಾಕೃತಿಯನ್ನು ನೋಡಿ ತುಂಬಾ ಅರ್ಥಪೂರ್ಣವಾಗಿದೆ ಅಲ್ವಾ? ವೈದ್ಯನಾಥೇಶ್ವರ ದೇವಸ್ಥಾನ ಹಾಗೂ ದೇವರ ದರ್ಶನವಾದ ನಂತರ ನಾವು ಶಿವನ ಸಮುದ್ರಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಂತರ ಅಲ್ಲಿಗೆ ನಾವು ನಮ್ಮ ಪಯಣವನ್ನ ಬೆಳೆಸಿದ್ವಿ. ಬೇಸಿಗೆಯ ಕಾಲವಾದ್ರಿಂದ ಜಾಸ್ತಿ ನೀರೇನೂ ಇರಲಿಲ್ಲ. ಆದ್ರಿಂದ ಬರ ಚುಕ್ಕಿಯಲ್ಲಿ ಅಂತ ಜಾಸ್ತಿ ನೀರು ಇರಲಿಲ್ಲ. ತುಂಬಾ ಬಿಸಿಲಿತ್ತು. ಪ್ರತಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಅಲ್ಲಿ ನಾವು ತುಂಬಾ ನೀರು ಕುಡಿತಾ ಇದ್ವಿ. ಆಮೇಲೆ ಇನ್ ಕೇಸ್ ನೀವು ಈ ಜಾಗ ಅಥವಾ ಬೇರೆ ಎಲ್ಲೇ ಹೊರಗಡೆ ಹೋಗೋದಾದ್ರು ಈಗ ಬೇಸಿಗೆ ಕಾಲ ಆದ್ರಿಂದ ನಿಮ್ಮ ಜೊತೆ ನೀರು ಕೂಡ ತಗೊಂಡೋಗಿ. ಇಲ್ಲಿ ನಾವು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದರ ನಂತರ ನಾವು ಗಗನಚುಕ್ಕಿಗೂ ಭೇಟಿ ಕೊಟ್ಟಿದ್ವಿ. ಅದರ ನಂತರ ನಾವು ಬೆಂಗಳೂರಿಗೆ ವಾಪಸ್ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇನ್ ಕೇಸ್ ನಿಮಗೆ ಯಾವುದೇ ರೀತಿಯ ಅಭಿಪ್ರಾಯಗಳು ಇದ್ದಲ್ಲಿ ನಿಮಗೆ ಈಗ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ ಕೇಸ್ ನೀವು ಇನ್ನಿದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಅಥವಾ ನಿಮ್ಮ ಫೀಡ್ಬ್ಯಾಕ್ಗಳು ನಮಗೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.